ನಾನು ಇದ್ರ ಬಗ್ಗೆ ಒಂದು ವರ್ಷ ಟ್ರೈನಿಂಗ್ ಮಾಡಿದ್ದೀನಿ. ಇದ್ರ ಬಗ್ಗೆ
ಹಾಯ್ ಸರ್. ಹಾಯ್ ಸರ್, ನಮ್ಮ ನಿಮ್ಮ ಹೆಸರು? ಪುನೀತ್. ಪುನೀತ್, ಓಕೆ ಸರ್, ಸೂಪರ್ ಸರ್. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿಸ್ತಾ ಇದ್ರೆ ಇಲ್ಲಿ? ಇಲ್ಲಿ 1 ಇಯರಿಂದ ಸರ್. 1 ಇಯರಿಂದ ಟ್ರಾನ್ಸ್ಫರ್. ಸೊ ಹಿಂಗೆ ಕಾಂಟ್ಯಾಕ್ಟ್ ಸರ್ ಹಿಂಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು, ಹಂಗಾಗಿ ಇಲ್ಲೇ ಬಂದು ಮಾಡಿಸ್ತಾ ಇದ್ದೀವಿ ರೆಗ್ಯುಲರ್. ಸೊ ಹಿಂಗೆ ಸರ್ ನಿಮಗೆ ಸ್ಯಾಟಿಸ್ಫೈಡ್ ಆಗ್ತಾ ಇದೆ ನಡೀತಿದ್ದ? ಎಲ್ಲ ಕ್ಲೀನಾಗಿ ಸರ್ವಿಸ್ ಮಾಡ್ತಾರೆ ಸರ್. ವಾಷಿಂಗ್ ಆಗಲಿ, ಬೇಸ್ ವಾಷಿಂಗ್ ಆಗಲಿ, ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್ ಆಗಲಿ ನೀಟಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಹುಡುಗರು ಬೇಗ ಮಾಡಿಕೊಡ್ತಾರೆ, ವೆಯ್ಟ್ ಮಾಡಿಸಲ್ಲ, ಚೆನ್ನಾಗಿದೆ, ಕ್ಲೀನಾಗಿ ಮಾಡಿಕೊಡ್ತಾರೆ. ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್ ಆಗಲಿ ಒಳಗಡೆ ಕ್ಲೀನಾಗಿ ಟಚ್ಅಪ್ ಇರ್ತದೆ, ನೀಟಾಗಿ ಮಾಡಿಕೊಡ್ತಾರೆ. ಸರ್, ಬೇರೆ ಸರ್ವಿಸ್ ಸೆಂಟ್ರಿಗೂ ಮತ್ತು ಈ ಶೈನರ್ ಝೋನ್ ಸರ್ವಿಸ್ ಸೆಂಟ್ರಿಗೂ ಈಗ ಡಿಫ್ರೆನ್ಸ್ ಅಂದರೆ ಏನು? ಡಿಫ್ರೆನ್ಷಿಯೇಟ್ ಅಂದರೆ ಬೇಗ ವಾಶ್ ಮಾಡ್ತಾರೆ, ಅರ್ಲಿ ಮಾರ್ನಿಂಗ್ ಓಪನಿಂಗ್ ಮಾಡ್ತಾರೆ ಬೇಗ, ಮತ್ತು ಇನ್ನೊಂದು ಏನಂದರೆ ಕ್ಲೀನ್ ಚೆನ್ನಾಗಿ ಮಾಡ್ತಾರೆ, ಹುಡುಗರು ಹೇಳಿದ್ದನ್ನ ನೀಟಾಗಿ ಮಾಡಿಕೊಡ್ತಾರೆ, ಏನಾರು ಬಿಟ್ಟಿದ್ರು ಮತ್ತೆ ನಾವು ನೋಟಿಸ್ ಮಾಡಿ ಹೇಳಿದ್ರು ಕ್ಲೀನಾಗಿ ಮಾಡ್ತಾರೆ. ಸರ್ವಿಸ್ ಹುಡುಗರಾಗಿರ್ಬೋದು ಅಥವಾ ಓನರ್ ಆಗಿರ್ಬೋದು, ನೀವು ಕಸ್ಟಮರ್ ಹತ್ರ ಯಾವ ರೀತಿ? ಕಸ್ಟಮರ್ ಹತ್ರ ಫ್ರೆಂಡ್ಲಿ ಆಗಿರ್ತಾರೆ, ನೋಡ್ತಾರೆ, ಚೆಕ್ ಮಾಡ್ತಾರೆ, ಕೊಡಬೇಕಾದ್ರೆ ನೋಡ್ಬಿಟ್ಟು ಹುಡುಗರಿಗೂ ಹೇಳ್ತಾರೆ, ಅವರು ನೋಡ್ಬಿಟ್ಟು ಮಾಡಿಕೊಡ್ತಾರೆ. ಮ್ಯಾಮ್ ನಿಮ್ಮ ಹೆಸರು? ಪ್ರಜ್ಞಾ. ಪ್ರಜ್ಞಾ, ಓಕೆ ಸೂಪರ್ ಮ್ಯಾಮ್. ಮ್ಯಾಮ್ ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿಸ್ತಿದ್ದೀರಾ ಮ್ಯಾಮ್? ನಮ್ಮ ಆಲ್ಮೋಸ್ಟ್ 2 ಇಯರ್ಸಿಂದ ಮಾಡಿಸ್ತೀವಿ. 2 ಇಯರ್ಸಿಂದ ಇಲ್ಲೇ ಮಾಡಿಸ್ತೀವಿ. ಓಕೆ ಮ್ಯಾಮ್, ಯಾವ ಥರ ಕಾಂಟ್ಯಾಕ್ಟ್ ಮ್ಯಾಮ್ ನಿಮಗೆ ಇದು? ಆ್ಯಕ್ಚುಲಿ ನಮ್ಮದು ಇಲ್ಲೇ ಮನೆ ಹತ್ತಿರ ಇರೋದು, ಸೊ ಅದನ್ನು ನೋಡ್ಕೊಂಡಿದ್ವಿ ಫಸ್ಟಲ್ಲಿ ಬಿಟ್ವಿ, ತುಂಬ ಖುಷಿಯಾಯಿತು. ಕಾರ್ ವಾಶ್ ಎಲ್ಲ ತುಂಬ ನೀಟಾಗಿ ಮಾಡ್ತಾರೆ, ಸೊ ನಾವು ಇಲ್ಲೇ ಎಲ್ಲ ಕಾರ್ಸು ಇಲ್ಲೇ ಮಾಡಿಸ್ತೀವಿ. ಅಂದರೆ 2 ಇಯರ್ಸಿಂದ ಇಲ್ಲೇ ಮಾಡಿಸಿದ್ರೆ ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ? ವೆರಿ ಸ್ಯಾಟಿಸ್ಫೈಡ್. ವೆರಿ ಸ್ಯಾಟಿಸ್ಫೈಡ್. ಓಕೆ, ಅಂದರೆ ಇದ್ರ ಬಗ್ಗೆ ಜನಗಳಿಗೆ ಮಾಹಿತಿ ಬೇಕು ಮತ್ತು ಇನ್ನೊಂದು ಸ್ವಲ್ಪ ಜನ ಬರಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿದೆ, ಅವ್ರದ್ದು ಪ್ರೈಸಿಂಗು ಅಷ್ಟೇ ತುಂಬ ಮಾಡ್ರೇಟಾಗಿ ಕರೆಕ್ಟಾಗಿದೆ, ಆ್ಯಕ್ಚುಲಿ ಅವ್ರು ಕೊಡೋ ಸರ್ವಿಸ್ಗೆ. ಸೊ ಅದರಿಂದ ಫುಲ್ ಬಂದು ವಾಶ್ ಮಾಡಿಸ್ಕೋಬೋದು. ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಜಯಂತಿ ಅಂತ ಹೇಳಿ. ಮ್ಯಾಮ್ ನಮ್ಮ ನಿನ್ನೆಲ್ಲ ನೋಡಿದ್ದೀನಿ ನಿಮ್ಮ ಬಟ್ಟೆ. ನಾನು ಅವಶ್ಯ ನೋಣಿ ಹರ್ಬಲ್ ಕೇರ್ ಅಂತ ಹೆಸರು ಕೇಳಿದ್ದೀರಾ? ಓಕೆ ಓಕೆ ಓಕೆ. ಆ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರರ್ ಅವಶ್ಯ ನೋಣಿ? ಹೌದು, ಅವಶ್ಯ ನೋಣಿ ಹರ್ಬಲ್ ಕೇರ್ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆನಲ್ಲಿ ಸುಮಾರು 9 ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರ್ ಆಗಿದೆ. ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇದೆ ಸುಮಾರು 12 ವರ್ಷಗಳಿಂದ. ಓಕೆ ಸೂಪರ್ ಮ್ಯಾಮ್. ಮ್ಯಾಮ್ ಹೇಳಿ ಮ್ಯಾಮ್, ಶೈನರ್ ಝೋನ್ ಈಗ ಅಂದರೆ ತುಂಬ ಸರ್ವಿಸ್ ಸೆಂಟರ್ಗಳಿದ್ದಾವೆ, ಈ ಸರ್ವಿಸ್ ಸೆಂಟರ್ನೇ ಆಯ್ಕೆ ಮಾಡಿರೋ ಉದ್ದೇಶ ಏನು ಅಂದರೆ ಹೆಸರೇ ತೋರಿಸುತ್ತಲ್ವಾ, ಶೈನರ್ ಝೋನ್ ಅಂದರೆ ಆ ಝೋನಲ್ಲಿ ಶೈನ್ ಆಗುತ್ತೆ ಅಂತ. ಓಕೆ, ಸೊ ಹಾಗಾಗಿ ನಮ್ಮ ವೆಹಿಕಲ್ಗಳು ಏನಿದೆಯೋ ಆ ವೆಹಿಕಲ್ಗಳನ್ನ ಪ್ರತಿ ತಿಂಗಳು ನಾನು ಈ ಶೈನರ್ ಝೋನ್ಗೆ ಬಿಟ್ಟು ಪ್ರತಿ ತಿಂಗಳು ಹಳೆ ವೆಹಿಕಲನ್ನು ಹೊಸದಾಗಿ ಮಾಡಿ ಕೊಡುವಂಥ ಒಂದು ಪ್ರಾಸೆಸ್ ಮಾಡ್ತಿದ್ದಾರಲ್ಲ, ಆ ಪ್ರಾಸೆಸ್ ಇರ್ಬೋದು ಅಥವಾ ಕಸ್ಟಮರ್ನ ಅವರು ಅಟ್ರ್ಯಾಕ್ಟ್ ಮಾಡುವಂಥ ರೀತಿ ಇರ್ಬೋದು, ಮತ್ತು ಕಸ್ಟಮರ್ಸ್ಗಳನ್ನು ಯಾವ ರೀತಿ ಮಾತಾಡಿಸ್ಬೇಕು ಅನ್ನೋ ಸಂಸ್ಕಾರ ಅದೆಲ್ಲನೂ ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಹಾಗಾಗಿ ನಾನು ಮಾತ್ರ ಅಲ್ಲ, ಈಗ ನನಗೆ ಗೊತ್ತಿರುವಂಥ ನನ್ನ ಸರ್ಕಲ್ ಇರೋಂಥ ಎಷ್ಟೋ ಕ್ಲೈಂಟ್ಸ್ಗಳಿಗೆ, ನನ್ನ ಕ್ಲೈಂಟ್ಸ್ಗಳಿಗೂ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಕೂಡ ಬಂದು ಇಲ್ಲಿ ಸರ್ವಿಸ್ನ ಮಾಡಿಸ್ತಾ ಇದ್ದಾರೆ. ಅವರು ದೇ ಆರ್ ವೆರಿ ಹ್ಯಾಪಿ ಅಬೌಟ್ ದ ಸರ್ವಿಸ್. ಎಷ್ಟು ವರ್ಷದಿಂದ ಸರ್ವಿಸ್ ಮಾಡಿಸ್ತಾ ಇದ್ದಾರೆ ಈ ಕಾರ್ ಶೋರೂಮ್? ಕಳೆದ 1 ವರ್ಷಗಳಿಂದ, ಅಂದರೆ ಇವ್ರದ್ದು ಸ್ಪಾ ಯಾವತ್ತು ಇಲ್ಲಿ ಓಪನ್ ಆಯಿತು ಅವತ್ತಿನಿಂದ ಇವತ್ತಿನವರೆಗೂ ಇದೇ ಸ್ಪಾದಲ್ಲೇ ನಾವು ಮಾಡಿಸ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಫೀಮೇಲ್ ಅಂತ ತಗೊಂಡ್ರೆ ನಮ್ಮದು ಹೇಗಿರುತ್ತೆ ಆ್ಯಟಿಟ್ಯೂಡ್ ಅಂದರೆ, ಯಾವುದೋ ಒಂದು ಪಾರ್ಲರ್ಗೆ ಹೋಗ್ತಿದೆ, ಆ ಪಾರ್ಲರಲ್ಲಿ ಮಾಡೋ ಅಂಥ ಟ್ರೀಟ್ಮೆಂಟು ನಮಗೆ ತುಂಬ ಚೆನ್ನಾಗಿದೆ ಅಂದರೆ ಆ ಪಾರ್ಲರ್ ಬಿಟ್ಟು ನಾವು ಇನ್ನೊಂದು ಪಾರ್ಲರ್ಗೆ ಹೋಗಲ್ಲ. ಅದೇ ಥರ ಇಲ್ಲಿ ಸರ್ವಿಸ್ ತುಂಬ ಚೆನ್ನಾಗಿರೋದ್ರಿಂದ ಈ ಸೆಂಟರ್ ಬಿಟ್ಟು ನಾವು ಬೇರೆ ಸೆಂಟರ್ಗೆ ಹೋಗೋದಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಬದಲಾಗಿ ಬೇರೆ ಬೇರೆಯವ್ರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಕೈಗೆಟುಕುವಂಥ ರೇಟಲ್ಲೇ ಮಾಡ್ಕೊಳ್ತಾ ಇದ್ದಾರೆ. ಸರ್, ಇದು ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಇದೆಯಾ ಅಥವಾ ನಿಮ್ಮದು? ಸರ್, ನಮ್ಮದು ಟೋಟಲಿ 3 ಬ್ರಾಂಚ್ ಇರೋದು. ಒಂದು ಆಟೋಗ್ಲಾಮ್ ಅಂತ ಒಂದು ಕಂಪ್ನಿ ಜೊತೆ ಟೈಅಪ್ ಆಗಿದೆ, ಒಂದು ನಾಗರಪಾವಿಲ್ ಇದೆ, ನಮ್ಮದು ಸ್ವಂತ ಬ್ರಾಂಚ್ ಅದು, ಇದು ನಮ್ಮದು ಸ್ವಂತ ಬ್ರಾಂಚ್ ಸರ್. ಬನಶಂಕರಿ ಇದು ನೀವು ಶೂಟ್ ಮಾಡ್ತಾ ಇವಾಗ, ಬನಶಂಕರಿ ಬ್ರಾಂಚ್. ಓಕೆ ಸರ್, ಎಷ್ಟು ವರ್ಷದಿಂದ ಈ ಸರ್ವಿಸ್ ಸೆಂಟರ್ ನಡೆಸ್ತಿದ್ದೀರಿ? ಸರ್, ನಾವು 5 ಇಯರ್ಸಿಂದ ಇದ್ದೀವಿ. ನಾನು ಇದ್ರ ಬಗ್ಗೆ 1 ವರ್ಷ ಟ್ರೈನಿಂಗ್ ಮಾಡಿದ್ದೀನಿ, ಇದ್ರ ಬಗ್ಗೆ ತಿಳ್ಕೊಂಡು ಬೇಸಿಕಲಿ ನಾನು ಆಟೋಮೊಬೈಲ್ ಡಿಪ್ಲೊಮಾ ಓದಿದ್ದು. ಸೊ ನನಗೆ ಇದ್ರ ಮೇಲೆ ಪ್ಯಾಷನ್ ಆಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಪ್ಯಾಷನ್ ಆಗಿಬಿಟ್ಟು ನೀವು ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಿ? ಹೌದು. ಇದು ಮ್ಯಾಕ್ಸಿಮಮ್ ಅಂದರೆ ನಿಮ್ಮ ಕಸ್ಟಮರ್ಸ್ ಎಲ್ಲ ಇರ್ತಾರೆ, ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಇರ್ತಾರೆ. ಹೌದು. ಸೊ ಅವರು ನಿಮ್ಮ ಕಸ್ಟಮರ್ಸ್ ಹ್ಯಾಪಿಯಾಗಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀರಾ? 5 ಇಯರ್ಸ್ ಬೇಸಿಕಲಿ ತುಂಬ ಜನ ಈ ಬನಶಂಕರಿ ಲೊಕ್ಯಾಲಿಟಿ